ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು 31 ಡಿಸೆಂಬರ್ 2021 31ನಲ್ಲಿ ಎಲ್ಲಿ ಹೋಗಿದ್ವಿ ಏನು ಅಂತ ಒಂದು ಲಾಸ್ಟ್ ಟ್ರಾವೆಲ್ ವ್ಲಾಗ್ ಅಂತ ಹೇಳ್ಬೋದು. ಬನ್ನಿ, ಇದೊಂದು ಫುಡ್ ರಿವ್ಯೂ, ಹೋಟೆಲ್ ರಿವ್ಯೂ, ರೆಸ್ಟೋರೆಂಟ್ ರಿವ್ಯೂ ಏನಾದರೂ ಅಂದ್ಕೊಳ್ಳಿ, ಒಂದು ಸೆಲೆಬ್ರೇಷನ್ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ನಮ್ಮ ಉತ್ತರಳ್ಳಿಯಿಂದ ಸ್ವಲ್ಪ ಮುಂದೆ ಇರುವಂತಹ ರಜತಾದ್ರಿ ಪ್ಯಾಲೇಸ್ಗೆ ಬಂದಿದ್ದೀವಿ. ತುಂಬಾ ಡೆಕೋರೇಷನ್ ಮಾಡಿದರು, ಸಖತ್ತಾಗಿತ್ತು. ನಾವು ಹೋಗ್ತಾ ಅಂದಿವಿ ಎಲ್ಲ ಸಿಗ್ತಾ ಇರುತ್ತೆ, ಸೊ ಹೋಗೋಣ. ನಾವು 2017ನಲ್ಲಿ ಹೋಗಿದ್ದು, ಮತ್ತೆ ಹೋಗೇ ಇರಲಿಲ್ಲ ಇಲ್ಲಿಗೆ. ಸೊ ಈ ಸರಿ ಹೋಗೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಹೊರಟ್ವಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಈವನ್ ಕ್ರಿಸ್ಮಸ್ಗೂ ಚೆನ್ನಾಗಿ ಮಾಡಿದರು, ಬಟ್ ನಾವು ಅವಾಗ ಬರೋಕ್ಕೆ ಆಗಿರಲಿಲ್ಲ. ಸೊ ನ್ಯೂ ಇಯರ್ಗೆ ಇಯರ್ ಎಂಡಿಂಗ್ನ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ತುಂಬಾ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ರು, ಜೊತೆಗೆ ನಮಗೆ ಆಫರ್ ಇತ್ತು, ಹಾಗಾಗಿ ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತು. ಬನ್ನಿ ಹಾಗಾದರೆ ಒಮ್ಮೆ ಹೋಗಿ ರೆಸ್ಟೋರೆಂಟ್ನ ನೋಡ್ಕೊಂಡು ಬನ್ನಿ. ಏನಪ್ಪ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಫ್ರೆಶ್ ಹೂವಿಂದ ಮಾಡಿದ್ದು, ಅಂದರೆ ಒಂಥರ ಒಳ್ಳೆ ಫ್ರಾಗ್ರೆನ್ಸ್ ಬರ್ತಾ ಇತ್ತು. ಅಂದರೆ ನಿಮಗೆ ಜಾಸ್ಮಿನ್ ಬರುತ್ತಲ್ಲ ಆ ಥರ ಓವರ್ ಫ್ರಾಗ್ರೆನ್ಸ್ ಅಲ್ಲ, ಲೈಟಾಗಿ ಅಂದರೆ ಖುಷಿ ಆಗ್ತಾ ಇತ್ತು. ನ್ಯಾಚುರಲ್ ಫ್ಲವರ್ಗೂ ಇವಾಗ ಆರ್ಟಿಫಿಷಿಯಲ್ ಫ್ಲವರ್ಗೂ ಇದ್ರೂ ವ್ಯತ್ಯಾಸ ಇದೆಯಲ್ವಾ? ಆ ಥರ ಒಂಥರ ನ್ಯಾಚುರಲ್ ಫ್ಲವರಿಂದ ಮಾಡಿರೋದ್ರಿಂದ ಒಂಥರ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇತ್ತು. ಹಾಗೇ ನಾನು ಕೆಲವೊಂದು ರೀಲ್ಸ್ಗೋ ಅಥವಾ ಮೋಜ್ಗೆ ಯಾವುದಕ್ಕಾದರೂ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡ್ಕೊತಾ ಇದ್ವಿ. ಯಾಕೆಂದರೆ ತುಂಬಾ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲದರಲ್ಲೂ ಕೂಡ ಡಿಫ್ರೆಂಟಾಗಿ ಲೈಟಿಂಗ್ಸ್ನ ಹಾಕಿದ್ರು, ಮತ್ತು ಡಿಫ್ರೆಂಟ್ ಡೆಕೋರೇಷನ್ಸ್ನ ಮಾಡಿದರು. ಹಾಗೆಯೇ ಅರಮನೆದು ಬ್ಯಾಂಗ್ಳೂರ್ ಪ್ಯಾಲೇಸ್ದೇನಿದೆ ಅದ್ರ ಪಿಕ್ಚರ್ಸ್ ಇತ್ತು, ಹಾಗೆ ಈ ಥರ ಸೇವಂತಿ ಹೂನಲ್ಲಿ ಮಾಡಿದರು, ಹಾಗೆ ಡೆಕೋರೇಷನ್ ಫ್ಲವರ್ಸಲ್ಲಿ ಕೂಡ ಮಾಡಿದರು, ಇನ್ನೊಂದಷ್ಟು ಲೈಟಿಂಗ್ಸಲ್ಲಿ ಮಾಡಿದರು. ಸೊ ವೆರೈಟಿ ಇರೋದ್ರಿಂದ ನಾವೊಂದಷ್ಟು ಫೋಟೋಸ್ಗಳು ವಿಡಿಯೋಸ್ಗಳೆಲ್ಲ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಯಿತು. ಆಮೇಲೆ ಅಂಥ ಕ್ರೌಡ್ ಕೂಡ ಇರಲಿಲ್ಲ, ಯಾಕೆಂದರೆ ಲಾಕ್ಡೌನು 10:30 ಒಳಗಡೆ ಅಂತ ಎಲ್ಲ ಇತ್ತಲ್ವ, ಹಾಗಾಗಿನೂ ಏನು ಕ್ರೌಡ್ ಕೂಡ ಇರಲಿಲ್ಲ ಜಾಸ್ತಿ. ಅಲ್ಲಲ್ಲಿ ಒಬ್ಬೊಬ್ಬರು ಮೆಂಬರ್ಸ್ ಇದ್ದರು, ಅಂದರೆ ಸ್ವಲ್ಪ ಇದ್ದರು, ತುಂಬಾ ಕ್ರೌಡ್ ಏನಿರಲಿಲ್ಲ. ಹಾಗಾಗಿ ಆರಾಮಾಗಿ ಎಷ್ಟು ಫೋಟೋಸ್ ಬೇಕೋ ವಿಡಿಯೋಸ್ ಬೇಕೋ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಇಲ್ಲಿ ಆಫರ್ ಕೂಡ ನಡೀತಾ ಇತ್ತು ನ್ಯೂ ಇಯರ್ ಆಗಿರೋದ್ರಿಂದ, ಜೊತೆಗೆ ರೆಸ್ಟೋರೆಂಟ್ ಕೂಡ ಇತ್ತು. ಅಂದರೆ ನೀವು ಸಪ್ರೇಟಾಗಿ ಫ್ಯಾಮಿಲಿ ಹೋಗಿ ನಿಮ್ಗೇನು ಬೇಕು ಆರ್ಡರ್ ಕೂಡ ಮಾಡ್ಕೊಬೋದು, ಹಾಗೆ ಬೊಫೆ ಸಿಸ್ಟಮ್ ಇತ್ತು, ಅದರಲ್ಲೂ ಕೂಡ ಊಟ ಮಾಡ್ಬೋದು, ಆ ಥರ ಇತ್ತು. ಹಾಗೆ ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ, ನೀವೇನಾದರೂ ಮದುವೆ ಫಂಕ್ಷನ್ನು ಅಥವಾ ಬರ್ಡೇ ಅಥವಾ ಸೀಮಂತ ಏನು ನಿಮಗೆ ಏನು ಫಂಕ್ಷನ್ಸ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾರೆ. ಅವತ್ತು ಯಾವುದೂ ಇರಲಿಲ್ಲ, ಹಾಗಾಗಿ ನ್ಯೂ ಇಯರ್ ಆಫರ್ ಅಂತ ಹೇಳಿ 499ಗೆ ಪರ್ ಹೆಡ್, 499ಗೆ ಬೊಫೆ ಸಿಸ್ಟಮ್ ಇಟ್ಟಿದ್ದರು. ಆಲ್ಮೋಸ್ಟ್ ಎಲ್ಲ ಗ್ರೇವಿಸು ಎಲ್ಲ ಥರ ಫುಡ್ಗಳು ಕೂಡ ಇತ್ತು ಅಂತ ಹೇಳ್ಬೋದು. ನಿಮಗೆ ಸೂಪಿಂದ ಹಿಡಿದು ಬೀಡಾವರೆಗೂ ಕೂಡ ಎಲ್ಲ ಆಲ್ಮೋಸ್ಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ನಾರ್ಮಲ್ ಡೇಸಲ್ಲಿ ಬಂದರೆ ನಿಮಗೆ ಒಂದು ಕುಲ್ಚ ಒಂದು ಕರಿ ತೊಗೊಂಡ್ಬಿಟ್ರೆ ನಿಮಗೆ 399 ಆಗುತ್ತೆ. ಸೊ ನೋಡಿ ಇವಾಗ ಎಷ್ಟು ಫುಡ್ ಇದೆ ತೋರಿಸ್ತೀನಿ ನೋಡಿ. ಸಲಾಡ್ಗಳು ಕೂಡ ಇತ್ತು, ರಷ್ಯನ್ ಸಲಾಡ್ ಇತ್ತು, ಹಾಗೆಯೇ ಐಸ್ ಕ್ರೀಮ್ಗಳು, ವೆರೈಟಿ ಐಸ್ ಕ್ರೀಮ್ ಜೊತೆಗೆ ಮಿಕ್ಸ್ ಕೂಡ ಮಾಡಿಕೊಡ್ತಿದ್ರು. ಡ್ರೈ ಫ್ರೂಟ್ಸ್ ಇದೆ, ಕರ್ಡ್ ರೈಸ್ ಇದೆ, ಪಿಕಲ್ಸ್ ಇದೆ, ದಾಲ್ ಇದೆ, ರೈಸ್ ಇದೆ, ಹಾಗೆಯೇ ರಾಯ್ತ ಜೊತೆಗೆ ಬಿರಿಯಾನಿ ಅಥವಾ ಪಲಾವ್ ಅಂತ ಹೇಳ್ಬೋದು. ಹಾಗೆಯೇ ಇದು ಗಾರ್ಲಿಕ್ ಬಾಲು, ನೂಡಲ್ಸ್,
ಇದಂತೂ ಎಲ್ಲ ಕರಿ ಫುಲ್ಲು, ಒಂದು ಪನ್ನೀರ್ ಬಟರ್ ಮಸಾಲ, ಇನ್ನೊಂದು ಪೀಸ್ ಕರಿ ಇತ್ತು, ಒಂದು ಬೀನ್ಸ್ ಕರಿ ಇತ್ತು, ಚಟ್ನಿ ಇದೆ, ಹಾಗೆಯೇ ನೋಡಿ ದೋಸೆ ಇದೆ. ಇದು ನಾರ್ಮಲ್ ಚಪಾತಿ ಥರ ಇತ್ತು, ಇದು ನಾರ್ಮಲ್ ಚಪಾತಿ ಆ್ಯಕ್ಚುಲಿ. ಒಂದು ಕುಲ್ಚ ಹಾಗೂ ಒಂದು ದೋಸೆ, ಒಂದು ನಾನ್, ಒಂದು ದೋಸೆ, ಹಾಗೆ ಒಂದು ಕುಲ್ಚ ಇತ್ತು, ರಸಗುಲ್ಲ ಇತ್ತು, ಇದೇನೋ ಹಲ್ವಾ ಇತ್ತು. ಸ್ವೀಟ್ಸ್ ಅಂತೂ ನೋಡಿ ವೆರೈಟೀಸ್ ಆಫ್ ಸ್ವೀಟ್ಸ್ ಇತ್ತು, ಜಿಲೇಬಿ, ಪೇಡ, ಮೈಸೂರು ಪಾಕ್ ಇತ್ತು, ಇವೆಲ್ಲ ಜಾಮ್ಗಳೆಲ್ಲ ಆಲ್ಮೋಸ್ಟ್ ಇತ್ತು. ಹಾಗೆಯೇ ಇದೊಂದು ಸಲಾಡು, ಜಸ್ಟ್ ಫ್ರೈ ಮಾಡಿಕೊಟ್ಟಿರೋದು. ಹಾಗೆಯೇ ಕಾರ್ನ್ಗಳದಿತ್ತು, ಗೋಬಿ ಮಂಚೂರಿ, ಮಂಚೂರಿಯನ್ಗಳು ಸುಮಾರಿತ್ತು, ಸೂಪ್ಗಳೆಲ್ಲ ಇತ್ತು. ನಿಮಗೆ ಎಲ್ಲ ನಾನು ಹೇಳಲಿಲ್ವಾ, ಸೂಪಿಂದ ಹಿಡಿದು ಬೀಡವರೆಗೂ ಕೂಡ ನೋಡಿ, ಪೇಸ್ಟ್ರಿ ಕೇಕ್ ಇತ್ತು, ಆಮೇಲೆ ಕುಕ್ಕೀಸ್ಗಳು, ಮಿಕ್ಸ್ಡ್ ಕುಕ್ಕೀಸ್ ಇತ್ತು. ನಿಮಗೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ವಾಟರ್ಮೆಲನ್ ಜ್ಯೂಸ್ ಜೊತೆಗೆ ಮಿಕ್ಸ್ಡ್ ಜ್ಯೂಸ್ ಯಾವ್ದು ಬೇಕೋ ಅದು, ಜೊತೆಗೆ ಪಾನಿಪುರಿ, ಮಸಾಲ ಪುರಿ, ಎವ್ರಿಥಿಂಗ್ ಅಂತ ಹೇಳ್ಬೋದು. ಇದನ್ನು ತಿನ್ನಲಾ, ಅದನ್ನು ತಿನ್ನಲಾ ಅಂತ ಅನ್ನೋಷ್ಟು ಅಂದರೆ 499 ವರ್ತ್ ಆಗಿರೋವಂಥದ್ದು. ಯಾಕೆ ಅಂದರೆ ನೀವು ನನ್ನ ಭರ್ಜರಿ ಭೋಜನದಲ್ಲಿ ನೋಡಿರ್ಬೋದು, 199 ನಾನು ತೋರಿಸಿದ್ದೀನಿ. 199 ಏನಪ್ಪ ಅಂತ ಹೇಳಿದ್ರೆ ಒಂಥರ ಮದುವೆ ಊಟ ಥರ, ಅಂದರೆ ಪಲ್ಯನೇ ನಿಮಗೆ ಹೆಸರು ಕಾಳು ಪಲ್ಯ, ಹೆಸರು ಬೇಳೆ, ಕೋಸಂಬರಿ ಆ ಥರ ಇತ್ತು. ಇಲ್ಲೆಲ್ಲ ಒಂಥರ ವೆಸ್ಟರ್ನ್ ಥರದ್ದು. ಈ ಕಡೆ ಅನ್ನ ಸಾಂಬಾರು ದಾಲು ಇತ್ತು, ನಾರ್ಮಲ್ದು ಇತ್ತು, ಮಂಚೂರಿಯನ್ ಟೈಪ್ಸು ಇತ್ತು, ಕರಿ ಟೈಪ್ಸ್ ಇತ್ತು, ಗ್ರೇವಿ ಟೈಪ್ಸ್ ಇತ್ತು, ಎಲ್ಲ ಥರ ಆಲ್ಮೋಸ್ಟ್ ಕವರ್ ಆಗಿತ್ತು. ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅಂದರೆ 499 ವರ್ತು ವೆಜಿಟೇರಿಯನ್ಗೆ. ಏನಪ್ಪ 499 ನಾನ್ ವೆಜಿಟೇರಿಯನ್ಸ್ಗಾದ್ರ ಅಂತ ಖುಷಿ ಪಟ್ಬಿಡ್ಬೇಡಿ. ಇಲ್ಲಿ ನಾನ್ ವೆಜಿಟೇರಿಯನ್ ಇಲ್ಲ, ನಾನ್ ವೆಜ್ ಎಲ್ಲ ಅವೈಲಬಲ್ ಇಲ್ಲ, ಓನ್ಲಿ ವೆಜ್ಗೆ ಮಾತ್ರ. ಸೊ ವೆಜ್ಗೂ ಕೂಡ 499 ವರ್ತ್ ಅಂತ ಅನ್ನಿಸ್ತು ನನಗೆ, ಯಾಕೆಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಏನು ಅಂದರೆ ಬೇಬಿ ಸೀಟ್ ಒಂದು ಇರಲಿಲ್ಲ, ಅದೊಂದೇ ಬೇಜಾರು. ಇವಾಗ ನಾವು ನಾರ್ಮಲ್ ಮೆಕ್ಡೊನಲ್ಡ್ಸ್ಗೆ ಹೋದ್ರೂ ಕೂಡ ಒಂದು ಬೇಬಿ ಸೀಟ್ ಇಟ್ಟಿರ್ತಾರೆ, ಇಲ್ಲಿ ಒಂದು ಚೇರ್ ಮೇಲೆ ಇನ್ನೊಂದು ಚೇರ್ ಹಾಕೊಡ್ತೀವಿ ಅಂತ ಹೇಳಿದ್ರು, ಬೇಬಿ ಸೀಟ್ ಇಲ್ಲ ಅಂತ ಹೇಳಿದ್ರು, ಅದೊಂದು ಮಾತ್ರ ಇಲ್ಲ ಅಷ್ಟೇ. ಅದರ್ವೈಸ್ ಎಲ್ಲ ಕೂಡ ಚೆನ್ನಾಗಿದೆ, ಯಾಕೆಂದರೆ ನಾರ್ಮಲ್ ಡೇಸ್ಗೆ ಬರೋದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಥರ ಆಫರ್ ಇದ್ದಾಗ ಬಂದರೆ ಈ ಒಂದು ರಜಿತಾದ್ರಿ ಪ್ಯಾಲೇಸು ಬೆಸ್ಟ್ ಅಂತ ಅನಿಸುತ್ತೆ. ಫೆಸಿಲಿಟಿ ನಿಮಗೆ ಯಾವಾಗಲೂ ಕೂಡ ನ್ಯೂ ಇಯರ್ನಲ್ಲಿ ಅವೈಲಬಲ್ ಇರುತ್ತೆ. ಅಂದರೆ ನ್ಯೂ ಇಯರ್ ನೈಟು ಡಿನ್ನರು, ಅಂದರೆ 31st ಡಿನ್ನರ್ ಇರುತ್ತೆ, ಮತ್ತು ಜಾನ್ವರಿ 1st ಲಂಚ್ ಇರುತ್ತೆ ಈ ಒಂದು ಆಫರು. ಆಮೇಲೆ ಮತ್ತೆ ಜಾನ್ವರಿ ನೈಟ್ಗೆ ಚೇಂಜ್ ಆಗಿಬಿಡುತ್ತೆ. ನಾರ್ಮಲ್ ರೆಸ್ಟೋರೆಂಟ್ ರೇಟ್ಸ್ ಏನಿದೆ ಆ ರೇಟ್ಸೇ ಆಗುತ್ತೆ ಈ ಒಂದು ರೆಸ್ಟೋರೆಂಟ್ನಲ್ಲಿ. ಹಾಗೆಯೇ ಮಕ್ಕಳಿಗೆ ಅಂದರೆ 10 ಇಯರ್ಸ್ಗಿಂತ ಬಿಲೋ ಇರೋರಿಗೆ 50% ಆಫರ್ ಇರುತ್ತೆ. ಅಂದರೆ 500 ಇದ್ದರೆ 250 rupees ಆಗುತ್ತೆ 10 ಇಯರ್ಸ್ಗಿಂತ ಕೆಳಗಡೆ ಇರೋರಿಗೆ. ಬಟ್ ಅದಕ್ಕಿಂತ ಮೇಲ್ಗಡೆ ಇರೋರಿಗೆಲ್ಲ ಫುಲ್ ಚಾರ್ಜ್ನ ಪೇಮೆಂಟ್ ಮಾಡಬೇಕಾಗತ್ತೆ. ನನ್ನ ಮಗ ಅಂತೂ ಸಖತ್ ಎಂಜಾಯ್ ಮಾಡ್ದ, ಅವನು ಕೂಡ ಅಷ್ಟೇ ಎಲ್ಲ ತಿಂತಾ ಇದ್ದ. ಏನು ನಾವು ಅವನಿಗೆ ಜಾಸ್ತಿ ಸಲಾಡ್ಗಳೇ ಜಾಸ್ತಿ ಕೊಟ್ಟು ಕೂರಿಸಿದ್ವಿ, ಯಾಕೆಂದರೆ ಮನೇಲೇ ತಿನ್ನಿಸ್ಕೊಂಡು ಹೋಗಿದ್ದೆ. ಬಟ್ ಅವ್ನು ಕೂತ್ಕೋಬೇಕಲ್ವ ನಮ್ಮ ಜೊತೆಗೆ ಕಂಪ್ನಿಗೆ ಅಂತ ಹೇಳಿ ಎಲ್ಲ ಸಲಾಡ್ಗಳು ಕೂಡ ಕ್ಯಾರೆಟು, ಸೌತೆಕಾಯಿ ಅವನಿಗೆ ಎಲ್ಲ ಹಾಕಿದ್ವಿ. ನಾನು ಎಲ್ಲ ತಟ್ಟೆನ ಇಟ್ಟು ತಟ್ಟೆಯಲ್ಲಿ ಇಟ್ಕೊಂಡು ಫುಲ್ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡೆ. ಬಟ್ ಊಟದ ವಿಷಯಕ್ಕೆ ಹೋದಾಗ ಒಂದು ಸರಿ ನನಗೆ ಹಂಗೆ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ಎಲ್ಲ ಅಲ್ಲಿರೋದೆಲ್ಲ ಇಟ್ಟು ಫೋಟೋ ತೆಗಿಯೋದಕ್ಕಾಗಲ್ಲ. ಆವಾಗ ಯಾವ್ದ್ಯಾವ್ದು ತಿಂತೀವಿ ಅದನ್ನೇ ತೆಗ್ದು ಹಾಕೋಣ ಅಂತ ಹೇಳಿ ಕಂಪ್ಲೀಟ್ ಊಟದ ಕಡೆಗೆ ಗಮನ ಹೊರಟೋಯ್ತು. ಸೊ ಹಾಗಾಗಿ ಏನು ತಿಂದಿದ್ದೀವಿ ಆವಾಗವಾಗ ಮಾತ್ರ ವಿಡಿಯೋ ಮಾಡಿದ್ದೀನಿ, ಅದನ್ನು ಮಾತ್ರ ಹಾಕಿದ್ದೀನಿ. ಟೇಸ್ಟ್ ವೈಸಿಗೆ ಬಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಕಡೆ ರೈಸ್ ಎಲ್ಲ ಈ ಥರ ಹೋಟೆಲ್ಗಳಿಗೆ ರೆಸ್ಟೋರೆಂಟ್ಗೆ ಹೋದಾಗ ರೈಸ್ ಎಲ್ಲ ಸ್ವಲ್ಪ ಅಷ್ಟೊಂದು ಇದು ಚೆನ್ನಾಗಿರಲ್ಲ, ಬಟ್ ಇಲ್ಲಿ ಹಾಗಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ಟೋಟಲಿ ನಮಗೆ ನ್ಯೂ ಇಯರ್ ಆಫರಲ್ಲಿ ವರ್ತ್ ಅಂತ ಅನ್ನಿಸ್ತು. ನೀವು ನಾರ್ಮಲ್ ಡೇಸಲ್ಲೇ ಹೋದರೆ ಒಂಚೂರು ಲಿಟಲ್ ಕಾಸ್ಟ್ ಜಾಸ್ತಿ ಅಂತ ಫೀಲ್ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ಪುಟಾಣಿ ರೆಸ್ಟೋರೆಂಟ್ ರಿವ್ಯೂ ಅಂತ ಹೇಳ್ಬೋದು. ಈ ಥರ ನಾವು 31st 2021 ಸೆಲೆಬ್ರೇಟ್ ಮಾಡಿದ್ವಿ. ಅವರಿಂದ ಬಂದು ಮನೆಯಲ್ಲಿ ಹೇಗೆ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತೀರಾ ಅಲ್ವಾ? ಬಾಯ್.